ಈ ಹತ್ತಲೇ ಹೊಳ್ತ್ರಿ ನಲಿತಕ್ಕೆ ಕೇಳ್ತಾ ಇದ್ದೀರಾ ಅದ? ಸರಿತಾ, ಹೋತದಲ್ಲ ನಾಡ್ದಿಗೆ ಮನೆಗೆ ಹೊಳ್ತದೆ. ಎಂತಾರು ಹೆಂಗೆ ಸಣ್ಣ ಪುಟ್ಟ ವಸ್ತು ಬೇಕಿದ್ರೆ ಎಲ್ಲದನ್ನೂ ತಗೊಂಡೇ ಹೋಗೋ ಮರತಿ. ಮತ್ತೊಂದು ಸತಿ ಅಲ್ಲಿ ಹೋಗಿ ಹೊಕ್ಕ ಮೇಲೆ ಸಾಧಾರಣಕ್ಕೆ ಅದು ಮನೆಯಿಂದ ಹೊಳ್ಡಲ್ಲ. ಪ್ಯಾಟಿಗೆ ಹೋಗಿ ಬರೋಣ ಅಂತ ಹೊರಟು ಮನೆಗೆ ಬಂದು ಸುಮಾರು ದಿವಸ ಆಯ್ತು, ಎತ್ತಲಗೂ ಹೋಗಲೇ ಇಲ್ಲಲ್ಲ. ಹಂಗಾಗಿ ಹೋಗಿ ಬರೋಣ ಅಂತ. ನಂಗೆ ಒಂಚೆ ಮನೆಗೆಲ್ಲ ಸಾಮಾನು ಬೇಕಿತ್ತ, ತಗೊಂಡಂಗ ಆತ, ಅದು ಎಂತ ಬೇಕಾದಂತ ತಗೊಂಡಂಗ ಆತ ಅಂತ ಹೊರಟು. ಅವ್ರ ಅಪ್ಪ ಮಗಳು ಮುಂದೆ ಹೋದ್ರು. ನಾನು ಅದೇ ಬಾಗ್ಲಾಕೆಂಡು ಅಲ್ಲ ಇಲ್ಲ, ಇವರು ಬ್ಯಾಟಿಗೆ ಬರಲ್ಲ, ಬ್ಯಾಟಿಗೆ ಬರಲ್ಲ, ಅಲ್ಲಿ ತನಕ ಬಸ್ ಹಚ್ಚಿ ಬರ್ತೀನಿ ಅಂತ ಹೇಳಿದೆ. ನಾನು ಬಸ್ ಹತ್ತಿ ಹೋಗ್ತೀನಿ, ನಮ್ಗೆ ಇನ್ನೇನಾಗಬೇಕು ಅಂತ. ಅದು ಹಿಂಗೆ ಹೆಸರು ಬುದ್ಧಿ ಒಂದು ಇರ್ತದಲ್ಲ, ಬರ್ತೀನಿ ಬಸ್ ಹಚ್ಚಿ ಬರ್ತೀನಿ ಅಂತ ಬರ್ತಾ ಇದ್ದಾರೆ. ಓ ನಲ್ತ ಕೆತ್ಲಾಗ ಹೊಳ್ರಿ, ಸರಿ ಅಲ್ಲಿ ಮುಂದೆ ಹೋದಂಗೆ ಆತಪ್ಪ. ನಿಮ್ಮ ಗಂಡನ ನೋಡಿದೆ. ಓ ಸರಿ, ತರ ಮನೆಗೆ ಬಿಟ್ಟು ಬರಕ್ಕೆ ಹೋಗ್ತಿದ್ದೀರಾ ಏನಲ್ಲ? ಅಲ್ಲ ಇದು ನಾವು ಆಗಲಿ ಆಗಲಿ ಹೋಗಿ ಬಿಟ್ಟು ಬರಲಿ, ಎಂತ ಮಾಡೋಕ್ಕಾಗ್ತದ ಮರ ಹೆಣ್ಣು ಹೆತ್ತ ಮೇಲೆ ಅವ್ರಿಗೆ ಬರಲ ಅಂತ ನಾವು ಬಿಟ್ಕೊ ಕೂತ್ಕೊಳಕ್ಕಾಗ್ತದನು. ಆಚೀಚಿಗೆ ಏನು ಅಂತಾರೆ ಜನ ಅಂತನಾರು ಅಂಜಬೇಕಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ, ನಾನು ಒಂದು ಹೇಳಬೇಕಂತ ಮಾಡಿದೆ. ಅವರು ಬಂದರು ಬರಲಿ, ಬಿಟ್ಟರು ಬಿಡಲಿ, ನೀವು ಕರ್ಕೊಂಡೋಗಿ ಬಿಟ್ಟು ಬರಲಿ ಅಂತ. ಆಗಲಿ ಮಾಡಿ, ಹೆಚ್ಚು ಕಮ್ಮಿ ಆದರೂ ಸುಧಾರಿಸ್ಕೋಬೇಕು, ಎಂತ ಮಾಡೋಕ್ಕತ್ತದೆ. ಇಲ್ಲ ಮಾರ್ರ, ಸರಿ ತಂದು ಬಿಟ್ಟು ಬರೋಕ್ಕೇನು ಹೋಗ್ತಾ ಇರೋದು ಅಲ್ಲಪ್ಪ. ನಾ ಒಂಚೂರು ಪ್ಯಾಟಿಗೆ ಹೋಗ್ಬೇಕಿತ್ತು, ಹೆಂಗೆ ಇವತ್ತು ಸಂತೆಲ್ಲ, ಎಂಥವ್ರು ಒಂಚೂರು ಮನೆಗೆ ಬೇಕಾಗಿದ್ದು ಅಷ್ಟೇ ಎಲ್ಲ ತಗೋಬರೋಣ ಅಂಥೇಳಿ ಮತ್ತು ಸರಿ ತೆಗೆ ಬೇಜಾರಾದಂಗೆ ಆಗ್ತದೆ, ಹೋಗಿ ಬರೋಣ ಅಂತ ಹೊರಟು. ಇಲ್ಲಪ್ಪ, ಅದ್ರ ಮನೆಗೆ ಬಿಟ್ಟು ಬರೋಕ್ಕೆ ನಾವೀಗ ಅಂತ ಕೊತೀನಿ. ಅದ್ರ ಗಂಡು ಮತ್ತೇನಿಲ್ಲ, ಬಸ್ಸಿಗೆ ಕರ್ಕೊಂಡೋದ್ರೆ ಬರ್ತಾರೆ, ಅವ್ರು ಬಂದೇ ಕರ್ಕೊಂಡು ಹೋಗ್ತಾರೆ. ಲಲಿತಕ್ಕ ಸುಮ್ಮನೆ ಇರಿ, ನೀವು ಮಾತಾಡೋದು ನೋಡ್ರಿ, ಯಾರೋ ಕಂಡರ ಹತ್ರ ಮಾತಾಡ್ದಂಗೆ ಮಾತಾಡ್ತೀರಿ ಮಾರ. ನಾನೇನು ದೂರದಳನ್ರಿ, ನಾ ಮತ್ತೇನು ಯಾರ ಹತ್ರ ಹೇಳಕ್ಕೆ ಹೋತೀನಿ ಅಂತ ಗೊತ್ತು ನನಗೆ. ಎಲ್ಲ ಈಗ ಅಜ್ಜಿಚೆ ಮನೇಲೆಲ್ಲ ಮಾತಾಡ್ತಾರಲ್ಲ, ನಾನೇನೆಲ್ಲ ಒಂದು ಸೊಲ್ಲೆ ಅಂಥದ್ದು ಹೇಳಕ್ಕೆ ಹೋಗ್ಲ, ಎಲ್ಲ ಹೇಳ್ತಾರಲ್ಲ ಆತದೆ ಎಲ್ಲರ ಮನೇಲೂ ಈ ಒಂದೊಂದ್ಸತಿ ಆತವೆ ಹೋತವೆ ಹಂಗಂತೇಳಿ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ಕಾತದ. ಕರ್ಕೊಂಡೋಗಿ ಬಿಟ್ಟು ಬಲ್ಲಿ, ಬಿಟ್ಟು ಬಲ್ಲಿ ಆಮೇಲೆ ಹೆಂಗಾರು ಇದು ಮಾಡ್ತಾರೆ. ನಿಮ್ಮ ಮನಸ್ಸಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಮಾಡ್ಕೊಂಡಿರೋನು, ಎಲ್ಲರಿಗೂ ಗೊತ್ತಾಗಿದ್ರಿ. ಈಗಿನ ಜನ ಹಂಗಲ್ಲ, ಕಂಡವ್ರ ಮನೆ ಸುದ್ದಿ ಮಾತಾಡೋಕ್ಕೆ ಸಿಕ್ಕಿದ್ರೂ ಸಾಕು. ಮೊನ್ನೆ ಯಾರು ಹೇಳ್ತಾರೆ ಬೇರೆ ಮದುವೆನೇ ಆದನಂತೆ ಅಂತಾರೆ, ನಾನು ಬೈದೆ. ಸುಮ್ಮನೆ ರೀ, ಎಂತಕ್ಕೆ ಹಂಗೆಲ್ಲ ಹೇಳಕ್ಕತ್ತೀರಿ? ಇದು ಒಂದೇ ಒಂದಿನ ಬಂದಿದ್ರು ಇಲ್ಲಿಗೆ, ಅತ್ತೆ ಮಾವ ಬಂದಾಗ್ಯಾರೆ, ಬರ್ತಾರೆ, ಬಂದು ಕರ್ಕೊಂಡು ಹೋಗ್ತಾರೆ ಅಂದರೆ ನನ್ನಷ್ಟುದಕ್ಕೂ ವಾದ ಮಾಡಿದ್ರು. ನೀಕೇನ್ರಿ ಏನಂತೀರ? ಅತ್ತೆ ಮಾವಿಗೆ ಮುನ್ಸದೆ ಕರ್ಕೊಂಡು ಹೋಗೋಣ ಅಂತ ಅವನಿಗೆ ಮುನ್ಸಿಲ್ಲ, ಅವ ಮೊದಲೇ ಅದನ್ನು ನೋಡ್ಕೊಂಡಿದ್ನಂತೆ, ಅದ್ರ ಜೊತೆನೇ ಹೋಗ್ತಾನಂತೆ ಅಂತಾರ್ರಿ. ನಾ ಹೇಳಿದೆ ಹಂಗೇನಿಲ್ಲ ಅಂತ ಹೇಳಿದೆ ನಾನು, ಒಂದೇ ನಿಮ್ಮ ಹತ್ರ ಹೇಳೋಣ ಅಂತ ಮಾಡಿದೆ. ಮತ್ತು ನೀವು ಮೊದಲೇ ಬೇಜಾರಲ್ಲಿದ್ರಲ್ಲ ಎಂತಕ್ಕೆ ಅಂಥೇಳಿ ಸರಿತನ ಹತ್ರನೂ ಹೇಳಬೇಕು ಅಂತ ಮಾಡ್ಕೊಂಡೆ. ಹಾಗೆಲ್ಲ ಮಾಡ್ಕೊಂಡು ಏನೋ ಒಂದು ಮಾತು ಬರ್ತದೆ ಹೋಗ್ತದೆ, ಸಿಟ್ಕೊಂಡು ಇಲ್ಲಿ ಇರಬೇಡ, ಬೇಗ ಗಂಡನ ಮನೆಗೆ ಹೋಗು ಅಂತ ಹೇಳಬೇಕು ಒಂದು ಬುದ್ಧಿ ಮಾತು ಅಂತ ಮಾಡಿದ್ದೆ. ಅದು ಹೆರ್ಗೆ ಬರ್ತಿರ್ಲಲ್ಲ, ಮತ್ತು ನಿಮ್ಮ ಗಂಡ ಒಂಥರ ಮಾಡ್ತಾರೆ ಮಾರ ನಮ್ಮನೆ ಹತ್ರಕ್ಕೆ ಬಂದರೆ. ಹಾಗಾಗಿ ಏನು ಮಾಡಲ, ಈಗ ನೀವು ಒಂಚು ಬುದ್ಧಿ ಹೇಳಿ, ಭಾಳ ಒಳ್ಳೆತನ ಮಾಡ್ಕೊಂಡಿರೋದು ಬೇಡ. ಅಲ್ಲ ನಿಮಗೆ ಎಂತ ಆಗ್ಯದ ಮರ್ರ, ಬಾಯ್ ಅದೇ ಅಂತ ಒಂದೇ ಸಮ ಮಾತಾಡ್ತಾನೇ ಇದ್ದೀರಲ್ಲ, ನಂಗೆ ಒಂದು ಮಾತಾಡೋಕ್ಕೂ ಚಿಡು ಕೊಡಲ್ಲ. ಯಾರು ಹೇಳಿದ ನಿಮಗೆ? ಯಾರು ಎಂತ ಹೇಳಿದ ಮರ? ಅದು ಯಾರು ಹೇಳಿದ? ಅವ್ರ ಹೆಸರು ಹೇಳಿ, ನಾವು ಕೇಳ್ತೀನಿ ಅವ್ರ ಹತ್ರ, ನಾನೇ ಹೋಗಿ ಹೇಳಿ ಬರ್ತೀನಿ. ನಮ್ಮ ಬಗೆಯಾಗಿ ನೀವೆಂತ ಸುಮ್ಮನೆ ಇದು ಮಾಡ್ತೀರಿ? ನಾನೇ ಖುದ್ದಮ್ಮ ಅವ್ರ ಹತ್ರನೇ ಹೋಗಿ ಮಾತಾಡ್ಕೆ ಬರ್ತೀನಿ. ಯಾರು ಹೇಳಿದ್ದೇಳಿ, ಯಾರು ಹೇಳಿದಂಗಂತ? ಹಾಂ ಗೊತ್ತಾತದ್ರೆ ನಿಮ್ಮಿದು ಗೊತ್ತಾತದ ನಂಗೆ, ಯಾರಿಗಾರು ಹೊಟ್ಟೆ ಸಂಕಟ ಇಲ್ಲದೇ ಇರ್ತದನೋ, ಮಗಳು ಬಾಳ್ಮೆ ಹಿಂಗಾಗಿದೆ ಅಂತ ಹೆಂಗೆ ಹೇಳ್ಕಿಡ. ಹಂಗಂತ ನಾನೇನು ತಿಳ್ಕೊಂಡಿದ್ರಿ ಲಲಿತಕ್ಕ? ನಂಗೆ ಗೊತ್ತಾಗಲ್ಲ, ನನ್ನ ಹೊಟ್ಟೆಲ್ಲಿ ಒಂದು ಹುಟ್ಟಲನೇ ಹೇಳಿ. ಅಯ್ಯೋ ಅಮ್ಮ, ನೀ ಇನ್ನೂ ಇಲ್ಲೇ ಇದ್ದೀಯಾ? ನಾವು ಅಲ್ಲಿ ಹೋಗಿ ನೋಡಿ ಬಂದಿದ್ದೀವಿ. ಬಸ್ಸಿಗೆ ಹೋಗೋದಮ್ಮ, ಕಾರಲ್ಲಲ್ಲ, ನೀ ಬಾ ಬೇಗ. ಅದು ಬೇರೆ, ಇದು ಬಿಟ್ಟರೆ ಇನ್ನೂ ಒಂದು ಗಂಟೆ ಲೇಟು ಬಸ್ಸು. ಬಂದೆ ಬನ್ನೆ. ಇಲ್ಲಿಯವರು ಎಂಥದ ಮಾತಾಡ್ತಿದ್ರಲ್ಲ, ಹಾಗಾಗಿ ಒಂಚೂರು ಮಾತಾಡ್ತಾನಿತ್ತೆ. ನೀವು ಹೋಗು, ನಾ ಬಂದೆ ಹೋಗು. ಸರಿತಾ ಬಂದನ? ಇಲ್ಲೇ ಬಂದ. ನಾನಿನ ಹತ್ರ ಮೊನ್ನೆಯಿಂದ ಮಾತಾಡ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದೆ. ಹಾಗೆ ಭಾಳ ಉಲ್ಟಿತನ ಮಾಡಬೇಡ ಮಗನೇ, ಹೋಗು.
ಹೋಗ ಅಪ್ಪ ಅಮ್ಮನೇ ಕರ್ಕೊಂಡು ಹೋಗಲ್ಲಿ, ಹೋಗೋ 4 ದಿನ ಎಲ್ಲ ಸಮ ಆಗ್ತದೆ, ಅವರೇ ಬರಲಿ ಅಂತ ಕಾದು ಕೂತ್ಕೋಬೇಡ. ಕಡೆಗೆ ಬಿಟ್ಟೇ ಬಿಟ್ರಿ, ಎಂತ ಮಾಡ್ತೀಯ ಹೇಳ. ಅಮ್ಮ ಎಂತ ಮಾತಾಡ್ತಾ ಇದಾರೆ ಅವರು? ಏನು ಹೇಳಿದೆ ನೀನು ಅವ್ರ ಹತ್ರ? ಇಲ್ಲೇ ಮರತೆ, ನಾನು ಎಂತ ಹೇಳಿದೆ ಅವ್ರ ಸ್ವಭಾವ ಗೊತ್ತಿಲ್ಲ ನಿಮಗೆ. ಅವರಷ್ಟಕ್ಕೆ ಅವರು ಎಂತಾರು ಹಿಂಗೇನೋ ಮಾಡ್ಕೊಳೋದು ಹೇಳ್ತಾ ಇರೋದು, ಅದೇ ಹೀಗೆಲ್ಲ ಹೇಳೋಣ ಅಂತ ನಿಂತಿದ್ದೆ. ಇಲ್ಲೇ ಮರತೆ, ಅವ್ರು ಎಂಥದ್ದು ಹೇಳ ಅಂತಕ್ಕೆ ಎಂಥದ್ದು ಹೇಳಪ್ಪ, ಅವ್ರು ಹೇಳೋಕ್ಕೆ ಇಡೀ ಊರೇ ಮಾತಾಡ್ತಾ ಇದೆ, ಯಾರಿಗೇನು ಗೊತ್ತಿಲ್ಲನೇ. ನೀ ಎಂತಕ್ಕೆ ಹಂಗೆ ಇದು ಮಾಡ್ಕೈತೀಯ? ಹಂಗೆ ಭಾಳ ಹೆಣ್ಮಕ್ಳು ಒಲ್ಟಿತನ ಮಾಡ್ಕೊಂಡು ಇರಬಾರ್ದು. ನೀ ಹೋಗೋ, ಅವ್ರು ಕರೆಯೋಕ್ಕೆ ಬರಲಿ ಅಂತ ಕಾದು ಕೂತ್ಕೊಳ್ಳೋ ಬದಲು ಏನು ಕಾಸ್ಯಾ ಇಲ್ಲಿ ದಿಲ್ಲಿಗೆ ಮದುವೆಗೇನು ಒಂದು ಉತ್ಸದೊಳಗೆ ಹೆಂಗಂಡ್ ಬರ್ಬೇಕು ಕರ್ಕೊಂಡು ಹೋಗ್ಬೇಕು ಅಂತ. ಇನ್ನೇನು ಹೋಗಿ ನೀವು, ಒಂದು ಮಾತು ಬರ್ತದೆ ಹೋಗ್ತದೆ. ನಾನಾಗಿದ್ದಕ್ಕೆ ಹಿಂಗಿಗಿದ್ರೆ ಇದ್ರೆ ಬಂದು ಹೇಳ್ತಿದ್ದೀನಿ, ನಿಮ್ಮ ಹತ್ರ ಒಂಥರ ನಿಷ್ಠುರಾದಂಗೆ ಆಗ್ತದೆ. ಹಿಂದ್ಗಡೆಯಿಂದ ಎಷ್ಟು ಮಾತಾಡ್ಕಿತಾ ಇದ್ದಾರೆ ಗೊತ್ತಾನ? ಅಲ್ಲ ತಡೀರಂತ, ತಡೀರಿ ಸ್ವಲ್ಪ ತಡೀರಿ, ನಾನು ಮಾತಾಡೋದನ್ನ ಒಂಚೂರು ಅಲೆಸ್ಕೇಳಿ. ಎಂತ ಮಾತಾಡ್ತಿದ್ದೀರಿ? ಯಾರು ಎಂತ ಹೇಳ್ಯಾರೆ ನಿಮ್ಮ ಹತ್ರ? ಅದು ಎಂತ ಯಾರೇ ಹೇಳಿದಿದ್ರು ನೀವು ಅಲ್ಲಿ ಏನಾದ್ರು ಮಾತಾಡ್ಕೇಳಿ, ಇಲ್ಲೇ ಬಂದು ನಮ್ಮ ಹತ್ರ ಎಂತ ಮಾತಾಡೋದು ಬೇಡ, ಹೇಳೋದು ಬೇಡ. ಹಾಗೆ ಅಲ್ಲಿ ಹೆಣ್ಮಕ್ಳನ್ನ ಸಾಕ್ದವಳಿಗೆ ಹೆಂಗೆ ಆ ತಿಳುವಳಿಕೆ ಹೇಳಬೇಕು ಅಂತಲೂ ಗೊತ್ತು ನನಗೆ. ನಾನು ಹೇಳೋದು ಬೇಡ ಅವರಿಗೆ ಆ ತಿಳುವಳಿಕೆ, ಅದೇ ಎಲ್ಲಿ ಗಂಡನ ಮನೇಲಿ ಹೆಂಗೆ ಬಾಳ್ಬೇಕು ಏನು ಎತ್ತ ಅಂತ. ಎಂತ ನೀವೇ ತಗೊಂಡೋಗಿ ಬಿಟ್ಟು ಬಲ್ಲಿ ಅಂತಿದ್ದೀರಲ್ಲ? ಏನು ಅದು ಗಂಡನ ಮನೆಗೆ ಹೋಗೋಕ್ಕಾಗದೇ ಇಲ್ಲಿದ್ದಿದ್ದಂದ್ರೆ ಹುಷಾರಿಲ್ಲ, ಆಫೀಸನ್ನಾಗಿದೆ, ಹಾಗಾಗಿ ಇಲ್ಲೇ ಬಿಟ್ಕೊಂಡಿವೆ. ಈ ಗಣ್ಯ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಹೋಗಿ ಆ ತಮ್ಮನ ಮನೇಲಿ ಬಿಟ್ಕೊಂಡು ಆಪರೇಷನ್ ಮಾಡಿಸಿ ಇಲ್ಲಿ ತಂದು ಬಿಟ್ಕೊಂಡಾರೆ, ಬಿಟ್ಟು ಹೋಗ್ಯಾರೆ. ನಾನೇ ಹೇಳಿದೆ ಅಲ್ಲಿ ಇದ್ಮೇಲೆ ಎಷ್ಟಂದರೆ ಒಂಥರ ಎಂಥರ ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕಾಗ್ತದೆ, ಇಲ್ಲೇ ಇರಲಿ ಮರ ಅಂದರೆ ಹಂಗಂಗೆ ಬಿಟ್ಟು ಹೋಗ್ಯಾರೆ. ಈಗ ಮೊನ್ನೆಯಿಂದ ಹೇಳ್ತಾ ಇದ್ದಾರೆ ಬರ್ತೀನಿ ಬರ್ತೀನಿ ಅಂತೇಳಿ, ನಾನೇ ಮುಂದೂಡ್ತಿದ್ದೀನಿ. ಇದೊಬ್ಬಳಲ್ಲೇ ಕೂತಲ್ಲಿ ಕೂರಲ್ಲ ಯಾಕೆ ಅಂತ. ನೀವು ನೋಡಿದ್ರೆ ಒಂದು ಮಾತು ಆಡ್ತೀರಿ ಆಡ್ತೀರಿ ಎಂತ ಅಂದ ಅದ್ಕೊಂಡು ಇದ್ಬೇಡ ಅಂದರೆ. ನಾಡ್ದು ಈಗ ಬರ್ತೀನಿ ಅಂತ ಹೇಳಾರೆ ಅವರುವ, ನಾ ಹಿಂಗೆ ಬರ್ತೀನಿ ಅಂದರೆ ಬೇಡೇ ಬೇಡ ಅಂದ್ರ. ನೀನು ಹೇಳಿದಷ್ಟು ಸುಲಭಕ್ಕೆ ಎಲ್ಲರೂ ಅದಾರಂತ ಲೆಕ್ಕ ಹಾಕೋದ್ರೆ ನಾವೇನೋ ಇಲ್ಲೇ ಬಸ್ಸಿಗೆ ಹೋಗ್ತೀವಿ ಅಂದರೆ ಈಗ ಇಂದು ಪ್ಯಾಟಿಗೆ ಹೋಗಿ ಬಂದಿದ್ದಕ್ಕೂ ಬಂದು ಏನು ಬೈತಾರೆ ಏನೋ, ಯಾರಿಗೆ ಗೊತ್ತಾಗಬಾರ್ದು ಹಂಗೆ ಹೋಗಿ ಬರ್ಬೇಕು ಅಂತ ಅದು ಹೇಳ್ತಾ ನಾನು ಹಂಗೆ ಜ್ಞಾನ ಮಾಡಿದೆ. ಹೇಳಿದ್ರೆ ಕಾರ್ ಕಳಿಸ್ತಿರ್ಲನೋ, ಕಾರಲ್ಲೇ ಕರ್ಕೊಂಡು ಹೋಗ್ತಿದ್ದೆ, ಇಲ್ಲದೆ ನಾನೇ ಬಂದು ಕರ್ಕೊಂಡು ಹೋಗ್ತಿದ್ದೆ. ಈಗ ಅಲ್ಲಿ ಹೋಗಿ ಎಂತಕ್ಕೆ ಅದನ್ನು ಕೊಡ್ಸೋಕ್ಕೆ ಹೋದರೆ ನಿಮ್ಮ ಮನೇಲಿ ನಾ ಇಲ್ಲಿ ಕರ್ಕೊಂಡು ಕೊಡಿಸ್ತಿರ್ಲನೋ ಅಂತಾರಪ್ಪ ಅವರ. ನಾಳೆ ನಾಡು ಬರ್ತಾರೆ, ಬಂದು ಕರ್ಕೊಂಡು ಹೋಗ್ತಾರೆ. ಯಾರು ಅಂತ ಹೇಳಾರ ಬಿಟ್ಟಾರ ಗೊತ್ತಿಲ್ಲ, ನೀವು ಪಾಪ ಭಾಳ ತಲೆ ಕೆಡಿಸ್ಕೊಂಡಿರಲ್ಲ, ಅವ್ರಿಗೆ ಹೇಳಿ. ಅಯ್ಯೋ ಅಲ್ಲಿ ಏನು ಜಗಳ ದೊಂಬೆ ಮಾಡ್ಕೊಂಡು ಅದೇನು ಬಂದಿದ್ದಲ್ಲ, ಹುಷಾರಿಲ್ಲ ಹಂಗಾಗಿ ಬಂದದೆ. ಇದಕ್ಕೆ ಕರ್ಕೊಂಡೋಗಿ ಬಿಡ್ತೀನಿ, ಅಲ್ಲ ಕರ್ಕೊಂಡೋಗಿ ಬಿಡ್ತೀನಿ ಅಂತೀನಿ, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಸಾಕು, ಹೇಳೋಕ್ಕಾದರೆ ಅದನ್ನು ಹೇಳಿ, ಇಲ್ಲಿರು ಯಾರು ಎಂತ ಹೇಳಿದೆ ನೀವು ನಮ್ಮ ಕಿವಿ ಮೇಲೊಂದು ಹಾಕೋದು ಬೇಡ, ನಮಗೇನು ಬೇಜಾರಿಲ್ಲ. ಯಾರು ಎಂತ ಮಾತಾಡ್ಕೊಂಡ್ರೆ ನನಗೇನು ಬೇಜಾರಿಲ್ಲ. ನೀ ನಡಿಯ ನಡಿ, ನೀ ಎಂತ ಹೋದಳು ವಾಪಸ್ ಅಂತ ಬರೋಕ್ಕೋದೆ ನೋಡಣ್ಣ ನಡಿ. ಈಗ ಬಸ್ ಸ್ಟಾಪ್ ಹೋದ್ರೆ ಕಡಿಕೆ ಆಗಲ್ಲ. ಅಲ್ಲ ಅಮ್ಮ, ಅವ್ರು ಎಂತ ಹೇಳಿದ್ದು, ಯಾರು ಹೇಳಿದ್ದಂತೆ? ಒಂಚೂರು ಎಂಥ ಹೇಳಿದ್ದು ಅಂತ ಕೇಳ್ಕೋಬೇಕಿತ್ತು ನೀನು. ಯಾರು ಹೇಳ್ತೀನಿ, ಅದನ್ನು ಕೊಟ್ಟು ನೀ ಏನು ಮಾಡ್ತೀಯ? ಈಗ ಹೋಗು ಅನ್ನ ಇಲ್ಲಿ, ನಡಿ ನಡಿ, ನೀ ಸುಮ್ಮನೆ ನಡಿ.